ನಿಮಗೆ ಅರಿವಿಲ್ಲದೆ ನಿಮ್ಮ ದೇಹದೊಳಗೆ ಮನಸ್ಸಿನೊಳಗೆ ಒಂದು ನಾದ ಕೇಳ್ತಾ ಇದೆ, ನಿಮ್ಮೊಳಗಿರುವಂತಹ ಒಂದು ನಾದ. ಆ ನಾದವನ್ನು ಯಾರು ಆಲಿಸ್ತಾ ಇದ್ದೀರೋ ಅಥವಾ ಯಾರಿಗೆ ಅದು ಕೇಳಿಸ್ತಾ ಇದೆಯೋ ಅದೇ ಅಲೌಕಿಕ ಶಬ್ದ. ಲೌಕಿಕ ಶಬ್ದ ಬೇರೆ, ಅಲೌಕಿಕ ಶಬ್ದ ಬೇರೆ. ಈಗ ಇಂತಹ ವಿಶ್ರಾಂತಿದಾಯಕ ಸಮಯದಲ್ಲಿ ನಿಮ್ಮ ದೇಹ ಮನಸ್ಸು ವಿಶ್ರಾಂತಿಯನ್ನು ಪಡೆಯುತ್ತಿರುವಂತಹ ಅಥವಾ ಪಡೆಯಲು ಸನ್ನದ್ಧವಾಗುತ್ತಿರುವಂತಹ ಈ ಸಮಯದಲ್ಲಿ ನಿಮಗೆ ಏನು ದೇಹದೊಳಗೆ ಕಂಪನಗಳ ಒಂದು ನಾದ ನಿಮಗೆ ಕೇಳಿಸ್ತಾ ಇದೆ, ಆ ನಾದವೇ ಅಲೌಕಿಕ ಶಬ್ದ. ನಾದಗಳಲ್ಲಿ ಕೂಡ ಬಹಳ ಬಗೆಗಳಿವೆ. ಬಹಳ ಅನ್ನೋದಕ್ಕಿಂತ ನನಗೆ ಗೊತ್ತಿರೋ ಪ್ರಕಾರ 10 ನಾದಗಳಿವೆ. ಒಂದೊಂದು ನಾದಗಳ ಸ್ವರೂಪವು ಬೇರೆ ಮತ್ತು ಅವುಗಳ ಫಲಿತಾಂಶವು ಬೇರೆ. ಅದರಲ್ಲಿ ಈಗ ಒಂದು ಶಬ್ದ, ಒಂದು ನಾದ ನಿಮಗೆ ಕೇಳಿಸ್ತಾ ಇದೆ. ಆ ನಾದ ಯಾವುದು ಅಂತ ಹೇಳಿದ್ರೆ ಅಲೌಕಿಕ ಶಬ್ದ.